ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಶನಿವಾರ. ಸೊ ಶನಿವಾರ ಮಾರ್ನಿಂಗ್ ನಾನು ಬೆಳಗ್ಗೆ ಸೊ 4:45 ಎದ್ದು ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಟಿಫನ್ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರು ಮನೆಯವರು. ಹಾಗಾಗಿ ದೇವಸ್ಥಾನಕ್ಕೆ ರೆಡಿ ಆಗಬೇಕು, ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಎದ್ದು ರೆಡಿ ಮಾಡ್ಕೊಳ್ತಾ ಇರೋದು. ಯಾಕಂದರೆ ತುಂಬ ಜನ ಬಂದುಬಿಡ್ತಾರೆ, ತುಂಬ ಹೊತ್ತು ರಶ್ ಇರುತ್ತೆ, ಹಾಗಾಗಿ ಸ್ವಲ್ಪ ಬೇಗನೆ ಹೋಗಿ ಬರೋಣ ಅಂತ. ಸೊ ಹಾಗೆಯೇ ಬೆಳಗ್ಗೆ ನಾನು ಟಿಫನ್ಗೆ ಚಿತ್ರಾನ್ನ ಆ್ಯಂಡ್ ನೆಕ್ಸ್ಟು ಚಟ್ನಿಗೆ ರೆಡಿ ಮಾಡಿಟ್ಟಿದ್ದೆ. ನೈಟ್ದು ಸೊಪ್ಪಿನ ಸಾಂಬಾರ್ ಸೂಪರಾಗಿತ್ತು. ದಂಟಿನ ಸೊಪ್ಪು ಮತ್ತು ಸಬಾಕ್ಷಿ ಸೊಪ್ಪು ಹಾಕಿ ಕಡಲೆಬೇಳೆ ತೊಗರಿಬೇಳೆ ಹಾಕಿ ಮಾಡಿದ್ದು ತುಂಬ ಚೆನ್ನಾಗಾಗಿತ್ತು. ಸೊ ಸ್ವಲ್ಪ ಚಿತ್ರಾನ್ನದ ಜೊತೆಗೆ ಚೆನ್ನಾಗಿರುತ್ತೆ ಅಂತ. ಹಾಗೆಯೇ ಕರಿಬೇವಿನ ಸೊಪ್ಪು ಬಂದು ಫ್ರೆಶಾಗಿ ಸಿಕ್ತು. ಬೆಳಗ್ಗೆ ಅಂಗಡಿಗೆ ಕೂಡ ಹೋಗಿದ್ದೆ, 6:30 ಅಂಗಡಿಗೆ ಹೋಗಿ ಹಾಗೆಯೇ ಹಾಲು ತೊಗೊಂಡು ಬಂದು ಹಾಲು ಕಾಯಿಸಿಟ್ಟು ಹಾಗೆಯೇ ಕಾಫಿ ಮಕ್ಕಳಿಗೆ ಬೂಸ್ಟು ಹಾರ್ಲಿಕ್ಸು ಮನೆಯವ್ರಿಗೆ ಕಾಫಿ, ನನಗೆ ಒಂಚೂರು ಟೀ ಮಾಡಿಕೊಂಡೆ. ಎಲ್ಲೋ ಒಂದು ಸ್ವಲ್ಪ ಟೀ ಕುಡದೇ ಇರಲಿಲ್ವೇನೋ ಅನ್ನೋ ಥರ ಅನ್ನಿಸ್ತಾ ಇತ್ತು, ತುಂಬ ಗ್ಯಾಪ್ ಆಗಿತ್ತು ನಡುವೆ, ಹಾಗಾಗಿ ಟೀನ ಮಾಡಿಕೊಳ್ಬೇಕು. ಹಾಗೆಯೇ ನನ್ನ ಮಗ ಕೂಡ ಬಂದು ಬೆಳಗ್ಗೆ ಬಂದು ಫ್ರೆಶ್ ಆಗಿಬಿಟ್ಟಿದ್ದ. ಅವನು 6:30 ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಟ್ಟಿದ್ದ. ದೇವಸ್ಥಾನಕ್ಕೆ ಎಲ್ಲಾದರೂ ಹೋಗಬೇಕು, ಎಲ್ಲಾದರೂ ಓಡಾಡಬೇಕು ಅಂತಂದರೆ ಮಾತ್ರ ಸಿಕ್ಕಾಪಟ್ಟೆ ಫಾಸ್ಟಾಗಿ ರೆಡಿ ಆಗಿಬಿಡ್ತಾನೆ. ಸೊ ನನಗೆ ಅದೊಂಥರ, ಅವನು ನನ್ನ ಜೊತೆ ಬೆಳಗ್ಗೆ ಇದ್ದು ಒಂದು ಸ್ವಲ್ಪ ಕೆಲಸ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿದ್ದ. ಎಷ್ಟು ಬೇಗ ಎದ್ದು ಮನೆ ಕೆಲಸ ಮಾಡಿಕೊಂಡು ಎಷ್ಟು ಬೇಗ ಹೊರಗಡೆ ಹೋಗಿ ಬರ್ತೀವೋ ಅಷ್ಟು ನೆಮ್ಮದಿ ಇರುತ್ತೆ. ನಾವು ಯಾವಾಗ ಲೇಟಾಗಿ ದೇವಸ್ಥಾನಕ್ಕೆ ಇಲ್ಲ ರೆಡಿ ಆಗೋದು, ಮನೆ ಕೆಲಸ ಲೇಟಾಗಿ ಮಾಡೋದು ಇಂಥವೆಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಗೆ ಅಷ್ಟೊಂದು ನೆಮ್ಮದಿ ಅನಿಸಲ್ಲ. ಒಂದು ಸ್ವಲ್ಪ ಬೇಗ, ಯಾವಾಗಲೂ ಜಾಸ್ತಿ ಬೇಗ ಮಾಡಿಲ್ಲ ಅಂದ್ರೂ ಅಟ್ಲೀಸ್ಟ್ ದೇವಸ್ಥಾನಕ್ಕೆ ಹೋಗುವಂಥ ಸಮಯದಲ್ಲಾದ್ರೂ ಒಂದು ಸ್ವಲ್ಪ ಬೇಗ ಕೆಲಸಗಳನ್ನ ಮಾಡ್ಕೊಳ್ಳೋದು ತುಂಬಾ ಆರೋಗ್ಯಕರವಾದ. ಸರಿ, ಮನೆಯವರು ಹಾಲು ಕಾಯ್ತಿದ್ದು ಹಾಗೆಯೇ ಕಾಫಿ ಮಾಡ್ಕೊಡಮ್ಮ ಅಂದರು. ಬೆಳಗ್ಗೆ ಬಿಸಿನೀರು ಕೊಟ್ಟೆ ಅವ್ರಿಗೆ, ಆಮೇಲೆ ಸ್ವಲ್ಪ ಕಾಫಿ ಮಾಡಿದೆ. ನನಗೆ ಒಂದು ಚುಟ್ಟಿ ಇಟ್ಟಿದ್ದೀನಿ, ಒಂದು ಸೈಡು ರೈಸ್ ಕೂಡ ಆಗೋಯಿತು. ಸೊ ಏಲಕ್ಕಿ ಹಾಕಿದ್ರೆ ಟೇಸ್ಟ್ ನನಗೆ ತುಂಬ ಇಷ್ಟ, ಅದಕ್ಕೆ ಒಂದು ಏಲಕ್ಕಿನ ಚೆನ್ನಾಗಿ ಕುಟ್ಬಿಟ್ಟು ಅದರಲ್ಲಿ ಅರ್ಧ ಏಲಕ್ಕಿನ ಹಾಕೋತಾ ಇದ್ದೀನಿ. ಏಲಕ್ಕಿ ಬೆಳಗ್ಗೆ ನಾವು ಟೀ ಜೊತೆಗೋ ಇಲ್ಲ ನೀರಿನ ಜೊತೆಗೋ ತಗೊಳ್ಳುವಾಗ ನಮ್ಮ ಹೆಲ್ತ್ಗೆ ಸಿಕ್ಕಾಪಟ್ಟೆ ಇಮ್ಯುನಿಟಿ ಬೂಸ್ಟ್ ಆಗಿರುತ್ತೆ. ಸೊ ಇದನ್ನು ಬಂದು ನಾನು ಆಗಾಗ ಟ್ರೈ ಮಾಡ್ತಾ ಇರ್ತೀನಿ. ಕರ್ಬೇವಿನ ಸೊಪ್ಪು ಕೂಡ ಬಿಡಿಸಿದಾಯಿತು. ಫಸ್ಟ್ ಒಂದು ಕವರಲ್ಲಿ ಹಾಕಿ ಎತ್ತಿಟ್ಬಿಡೋಣ ಅಂತೇಳಿ ಅದನ್ನು ಎತ್ತಿಡಬೇಕು. ಅನ್ನ ಗಂಜಿ ಬಗಸ್ಬೇಕು. ಸೋನಾ ಮಸೂರಿ ರೈಸ್ನ ಕೂಡ ಗಂಜಿ ಬಗಸ್ತೀರಾ ಅಂತ ಕೇಳ್ತೀರಾ? ಹೌದು, ನನಗೆ ಬಂದು ಸೋನಾ ಮಸೂರಿ ಗಂಜಿ ಬಗ್ಸಿದ್ರೇ ನೆಮ್ಮದಿ. ಕುಕ್ಕರಲ್ಲಿ ಕೆಲವು ಟೈಮಲ್ಲಿ ಟೈಮ್ ಸಿಕ್ಕಿದ್ದಾಗ ಏನೋ ಮೂಡ್ ಔಟ್ ಆಗಿದ್ದಾಗ ಏನೋ ಒಂಥರ ಸೋಮಾರಿ ಅನ್ನಿಸ್ದಾಗ ಮಾಡ್ತೀನಿ ಅಷ್ಟೇ. ಬಟ್ ಗಂಜಿ ಬಗ್ಸೇನೆ ತಿನ್ನೋದು, ಯಾಕಂದರೆ ನನಗೆ ಎಕ್ಸ್ಟ್ರಾ ಸ್ಟಾರ್ಚ್ ಅನ್ನೋದು ಹೊರಗೆ ಹೋಗ್ಬಿಡ್ಬೇಕು. ಯಾಕಂದರೆ ರೈಸ್ ಒಂದು ಸ್ವಲ್ಪ ಮನೆಯಲ್ಲಿ ಎಲ್ಲರೂ ಸ್ವಲ್ಪ ತಿಂತಾರೆ, ಹಾಗಾಗಿ ಒಂದು ಸ್ವಲ್ಪ ಹೆಲ್ದಿಯಾಗಿ ಕೊಡೋಣ ಅಂತ ಅದನ್ನು ಕೂಡ ಗಂಜಿ ಬಗ್ಸ್ಬಿಡ್ತೀನಿ ನಾನು. ಸೊ ಟೀ ಕೂಡ ಒಂದು ಸೈಡು ಕುದೀತಾ ಇದೆ. ಸೊ ಅದನ್ನು ಕೂಡ ಹಾಕ್ಕೊಂಡು ಬಿಸಿ ಬಿಸಿಯಾಗಿ ಕುಡಿಯೋದಂದರೆ ನನಗೆ ತುಂಬಾ ಇಷ್ಟ. ಬೆಳಗ್ಗೆ ಬಿಸಿ ಬಿಸಿಯಾಗಿ ಟೀ ಆಗಲಿ ಕಾಫಿ ಆಗಲಿ ಲೈಟಾಗಿ ಒಂದು ಚಿಕ್ಕ ಲೋಟದಲ್ಲಿ ತೊಗೊಳ್ಳೋದು ನನಗೊಂದೊಳ್ಳೆ ಎನರ್ಜಿ ಕೊಡುತ್ತೆ. ಹಾಗೆ ಮನೆಯವರು ಜಾಸ್ತಿ ಕಾಫಿ ಕುಡಿಯೋಲ್ಲ, ಒಂದು ಸ್ವಲ್ಪ ಒಂದು ಚಿಕ್ಕ ಲೋಟದಷ್ಟು ತೊಗೋತಾರೆ. ಅವ್ರಿಗೂ ಬ್ರೌನ್ ಶುಗರೇ ಹಾಕೋದು. ಮನೇಲಿ ವೈಟ್ ಸಕ್ಕರೆ ಯಾವಾಗಾದರೂ ಪುಟ್ ಮಾಡಿದಾಗ ಇಲ್ಲ ಯಾರಾದರೂ ಗೆಸ್ಟ್ಗಳು ಬಂದರೆ ಅವ್ರಿಗೆ ಜ್ಯೂಸ್ ಮಾಡೋಕ್ಕೆ ಮಾತ್ರ ಯೂಸ್ ಮಾಡ್ತೀನಿ. ಬಟ್ ಮನೇಲಿ ನಾವು ಆಲ್ಮೋಸ್ಟ್ 95% ಅಷ್ಟೂ ನಾವು ಇದನ್ನೇ ಯೂಸ್ ಮಾಡೋದು. ಒಂದೊಂದು ಸತಿ ನನ್ನ ಮಕ್ಕಳು ಯಾವಾಗಾದರೂ ಒಂದೊಂದು ಸತಿ ಯೂಸ್ ಮಾಡಿಬಿಡ್ತಾರೆ, ಬಟ್ ತರದೇ ರೇರು. ಮೊನ್ನೆ ಪುಟ್ ಮಾಡಬೇಕು ಅಂದಾಗ ನಾನು ಬ್ರೌನ್ ಶುಗರೇ ಹಾಕ್ಕೊಡ್ತೀನಿ ಅಂದೆ, ಬಟ್ ಒಪ್ಪಲಿಲ್ಲ ಹುಡುಗರು. ಅದಕ್ಕೆ ಒಂಚೂರು ಒಂದು 20 ರೂಪಾಯಿಗೆ ತರಿಸಿ ಇಟ್ಕೋತೀನಿ ಅಷ್ಟೇ. ಜಾಸ್ತಿ ಬಂದು ವೈಟ್ ಶುಗರನ್ನು ನಾನು ಯೂಸ್ ಮಾಡಲ್ಲ. ಸೊ ಈಗ ಒಂದು ಸ್ವಲ್ಪ ಬೂಸ್ಟ್, ಒಂದು ಸ್ವಲ್ಪ ಕಾಫಿ ಎಲ್ಲನೂ ಹಾಕ್ಕೊಡ್ತಿದ್ದೀನಿ. ಬೆಳಗ್ಗೆ ಒಂಥರ 6:30 ಇವೆಲ್ಲ ಕೆಲಸಗಳು ಮಾಡೋದು ಒಂಥರ ನೆಮ್ಮದಿ ಅನಿಸುತ್ತೆ. ಕೆಲವು ಟೈಮಲ್ಲಿ ಲೇಟಾಗಿ ಎದ್ದರೆ ನಿಜವಾಗ್ಲೂ ಕೆಲಸ ತುಂಬ ಲೇಟಾಗಿ ಹೋಗುತ್ತೆ, ನಮಗೂ ಅಷ್ಟು ನೆಮ್ಮದಿ ಅನಿಸಲ್ಲ. ಸ್ವಲ್ಪ ಬೇಗ ಕೆಲಸ ಮುಗಿಸ್ಕೊಂಡ್ರೆ ನಾವು ತಾನೇ ಆರಾಮಾಗಿರೋದು. ಸೊ ನಮ್ಮ ಒಳ್ಳೆಯದಕ್ಕೋಸ್ಕರ ಆದರೂ ಒಂದು ಸ್ವಲ್ಪ ಬೇಗ ಮನೆ ಕೆಲಸಗಳನ್ನು ಮಾಡ್ಕೊಳೋದು ಒಳ್ಳೇದನ್ಸುತ್ತೆ. ಕರ್ಬೇವಿನ ಸೊಪ್ಪು ಸಡನ್ನಾಗೆ ಬಿಡಿಸಿ ನಾನು ಬಂದು ಎತ್ತಿಡ್ತಾ ಇದ್ದೀನಿ, ಯಾಕಂದರೆ ಅಲ್ಲಿಟ್ಟು ಇಲ್ಲಿಟ್ಟು ಕವರಲ್ಲಿಟ್ಟು ಹಾಳಾಗುತ್ತೆ. ಹಾಗಾಗಿ ಫಸ್ಟು ತಂದಿದ ತಕ್ಷಣ ಬಿಡಿಸಿ ಫ್ರಿಜ್ಜಲ್ಲಿ ಇಟ್ಟಿಟ್ಬಿಟ್ರೆ ಫ್ರೆಶ್ ಆಗಿರುತ್ತೆ. ಕವರೇ ಯೂಸ್ ಮಾಡ್ತೀನಿ ನಾನು ಕರ್ಬೇವಿನ ಸೊಪ್ಪಿಗೆ, ಹಾಗಾಗಿ ಅದು ನನಗೆ ಒಂದು ವಾರ ಆದ್ರೂ ಫ್ರೆಶ್ ಆಗಿರುತ್ತೆ.
ಸೊ ಟೀ ಸೋಸ್ಕೊಂಡಿದ್ದಾಯಿತು. ಚಿಕ್ಕ ಲೋಟದಷ್ಟು ಟೀನ ನನಗೆ ಅಂತ ಎತ್ತಿಟ್ಕೊಂಡೆ. ಜಾಸ್ತಿ ಟೀ ಅಂಥವೆಲ್ಲ ತೊಗೊಳ್ಳಲ್ಲ. ಯಾವಾಗಾದರೂ ಕುಡಿಬೇಕು ಅನಿಸಿದ್ರೆ ಜಸ್ಟ್ ಒಂದು ಸಿಂಪಲಾಗಿ ಒಂದು ಚಿಕ್ಕ ಲೋಟದಷ್ಟು ಟೀ ಅಷ್ಟೇ. ಸೊ ನಾನು ಈ ಸಲ ಅಮೆಝಾನಲ್ಲಿ 1 kg ಟೀ ಪೌಡ್ರ್ ತರಿಸ್ಕೊಂಡಿದ್ದೆ. ಯಾವಾಗಲೂ ಅಂಗಡಿಗೆ ಹೋಗಿ ಹೋಗಿ ತರಬೇಕು, ಇಲ್ಲ ಯಾರಾದರೂ ಗೆಸ್ಟ್ಗಳು ಬಂದರೆ ಪ್ರತಿ ಸತಿನೂ ಪಾಕೆಟ್ ತಂದು ತಂದು ಯೂಸ್ ಮಾಡಬೇಕು ಅನ್ನೋ ಕಾರಣಕ್ಕೆ 1 kg ತರಿಸಿಟ್ಕೊಂಡಿದ್ದೀನಿ. ಮೆಹೆಂದಿ ಯೂಸ್ ಮಾಡೋವಾಗ ಕೂಡ ನಾನು ಮೆಹೆಂದಿಗೆ ಬಾಯ್ಲ್ ಮಾಡಿಬಿಟ್ಟು ಟೀ ವಾಟ್ರಲ್ಲಿ ನಾನು ಮೆಹೆಂದಿ ಕಲಿಸ್ಕೋತೀನಿ, ಹಾಗಾಗಿ 1 kg ತರಿಸ್ಕೊಂಡೆ. ನನ್ನ ಮಗ ಬಂದು ಬೂಸ್ಟ್ ಕುಡ್ಕೊಂಡು ನಾನು ಹಾಗೇ ಟೀ ಕುಡ್ಕೊಂಡು ಅವ್ರ ಸ್ಕೂಲಲ್ಲಿ ಸೆಲೆಬ್ರೇಷನ್ ಮಾಡಿದಂಥ ಕ್ರಿಸ್ಮಸ್ ಸೆಲೆಬ್ರೇಷನ್ನ ತೋರಿಸ್ತಿದ್ದ. ಫೋಟೋಸ್ ವೀಡಿಯೋಸ್ ಎಲ್ಲ ಅವ್ರ ಮ್ಯಾಮ್ ಕಳಿಸಿದ್ರು ನನಗೆ, ಅಂದರೆ ಗ್ರೂಪಲ್ಲಿ ಹಾಕ್ಬಿಡ್ತಾರೆ, ಸ್ಟೇಟಸಲ್ಲಿ ಹಾಕ್ತಾರೆ. ಸೊ ಅದನ್ನು ಹಾಗೇ ನೋಡಿಕೊಂಡು ನಾನು ನನ್ನ ಮಗನು ಹಾಗೆ ನಮ್ಮ ಮನೆಯವ್ರಿಗೆ ಮಾತಾಡ್ತಿದ್ದೆ ಸ್ನಾನ ಮಾಡ್ಕೊ ಹೋಗು ಅಂತ, ಯಾಕಂದರೆ ನಮ್ದೆಲ್ಲ ಮುಗ್ದಿತ್ತು, ಇನ್ನು ಅವರು ಬಾಕಿ ಇತ್ತು. ಸೊ 7 ಗಂಟೆಗೆ ನಾನು ಹೇಳ್ತಿದ್ದೆ 6:30ಗೆಲ್ಲ ಹೋಗಿ ಮುಗಿಸ್ಕೋ ಬೇಗ, ನನ್ನ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತ. ಇನ್ನೇನಿಲ್ಲ, ಬಟ್ ನಮ್ಮ ಮನೆಯವರು ಹೀಟ್ರ್ ಹಾಕಿದ್ದೀನಿ ಸ್ವಲ್ಪ ಕಾಯಿಲಿ ಹೋಗ್ತೀನಿ ಅಂತಂದರು. ಸೊ ಆ ಗ್ಯಾಪಲ್ಲಿ ನಾನೇ ಯಾಕೆ ಸುಮ್ಮನಿರಬೇಕು ಅಂತ ಬಟ್ಟೆ ಒಗೆಯೋದಕ್ಕೆ ಕೂಡ ರೆಡಿ ಮಾಡ್ಕೊಂಬಿಟ್ಟೆ. ಹಾಗೆಯೇ ಹಿಂದ್ಲೇ ಬಟ್ಟೆ ಎಲ್ಲನೂ ಹ್ಯಾಂಡ್ ವಾಶ್ ಮಾಡಿಬಿಟ್ಟು ವಾಷಿಂಗ್ ಮಿಷಿನಲ್ಲಿ ಜಸ್ಟ್ ಡ್ರೈ ಹಾಕಿದ್ದೀನಿ. ತುಂಬ ಜನ ಕೇಳ್ತಾನೆ ಇರ್ತೀರ, ಯಾಕೆ ವಾಷಿಂಗ್ ಮಿಷಿನ್ ಇಟ್ಕೊಂಡು ನೀವು ಹ್ಯಾಂಡ್ ವಾಶ್ ಮಾಡ್ತೀರಾ ಅಂತ. ಸೊ ಸ್ವಲ್ಪ ನೀರಿನ ಪ್ರೆಷರ್ ಪ್ರಾಬ್ಲಮ್ ಇದೆ, ಬೇಗ ಬರಲ್ಲ ನೀರು, ಹಾಗಾಗಿ ನಾನು ಕೈಯಲ್ಲೇ ಒಗೆಯೋದೇ ನನಗೊಂಥರ ನೆಮ್ಮದಿ ಸ್ಯಾಟಿಸ್ಫ್ಯಾಕ್ಷನ್. ಅದೇನೋ ಗೊತ್ತಿಲ್ಲ, ಬಟ್ಟೆ ಒಗೆದಿದ ತಕ್ಷಣ ಒಂದು ಖುಷಿ ಬರುತ್ತೆ ನೋಡಿ, ಅಷ್ಟೊಂದು ಖುಷಿ. ಅಪ್ಪ ಮುಗಿತಾ ಕೆಲಸ ಅನ್ನೋ ಥರ, ಮನೇಲಿ ಅಷ್ಟು ಕೆಲಸ ಇದ್ದರೂ ಬಟ್ಟೆ ಒಗೆಯೋ ಕೆಲಸ ಮಾತ್ರ ಯಾರಿಗೂ ತೀರದೇ ಇಲ್ಲ. ಸೊ ಅದು ಮಾತ್ರ ನಾನು ಡೈಲಿ ಮಾಡ್ತೀನಿ, ಡೈಲಿ ಬಟ್ಟೆ ಒಗಿತೀನಿ. ಯಾಕಂದರೆ ನನಗೆ ಬಟ್ಟೆ ಸೇರ್ತು ಅಂದರೆ ಖಂಡಿತವಾಗ್ಲೂ ಇಷ್ಟ ಆಗಲ್ಲ. ಬೇಗ ಬೇಗ ಬಟ್ಟೆ ಒಗಿಬೇಕು, ಅದು ದೇವಸ್ಥಾನಕ್ಕೆ ಹೋಗುವಂಥ ಸಮಯನೇ ಆಗಿರ್ಬೋದು, ಇಲ್ಲ ಮನೇಲೇ ಇರೋದೆ ಮನೇಲಿ ತಾನೇ ಇದ್ದೀವಿ ಪರವಾಗಿಲ್ಲ ಅಂತ ಆಗಲಿ, ಆ ಥರ ಎಲ್ಲ ನಾನು ಅಂದ್ಕೊಳ್ಳಲ್ಲ. ನಂಗೆ ಟೈಮ್ ಸಿಕ್ತು ಅಂದರೆ ಇಮ್ಮಿಡಿಯೇಟಾಗಿ ಫಸ್ಟು ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಾಕ್ಬಿಟ್ರೆ ಏನೋ ಒಂದು ದೊಡ್ಡದಾಗಿ ಸಾಧನೆ ಮಾಡ್ದಂಗೆ, ಯಾಕಂದರೆ ಬಟ್ಟೆಗಳು ಒಗೆದು ಒಗೆದು ಇಡಬೇಕು, ಯಾವತ್ತು ಅಷ್ಟೇ ಕೂಡಿಡ್ಸ್ಕೋಬಾರ್ದು. ಇವತ್ತು ನಾನು ಬಂದು ಶೂಸ್ ಮತ್ತು ಮಕ್ಳದ್ದು ಲಂಚ್ ಬ್ಯಾಗ್ ಎಲ್ಲನೂ ವಾಶ್ ಮಾಡಿದ್ದೆ. ಸೊ ಅವ್ರ ಹೆಲ್ಪ್ ತೊಗೊತಾ ಇದ್ದೀನಿ ಬೆಳಗ್ಗೆ. ಸೊ ನಾನು 7:30ಗೆಲ್ಲನೂ ಎಷ್ಟು ಟೈಮ್ ಆಗಿತ್ತು ಅಂತ ನೋಡಿಲ್ಲ, ಒಟ್ಟಿನಲ್ಲಿ ಆಲ್ಮೋಸ್ಟ್ ನಾನು 7:30 ಅನಿಸುತ್ತೆ ಒಗೆಯುವಾಗ ಎಲ್ಲನೂ ಡ್ರೈ ಎಲ್ಲ ಮಾಡಿ ನನ್ನ ಮಕ್ಳ ಕೈಯಲ್ಲೇ ಇವತ್ತೊಂದು ಸ್ವಲ್ಪ ಹೆಲ್ಪ್ ತೊಗೋತಾ ಇದ್ದೀನಿ, ಯಾಕಂದರೆ ನನಗೂ ಬೆಳಗ್ಗೆ ಇದ್ದು ಇಷ್ಟು ಕೆಲಸ ಮಾಡೋಷ್ಟೊತ್ತಕ್ಕೆ ಸಾಕಾಗಿತ್ತು. ಮಂಜು ಇನ್ನೂ ಜಾಸ್ತಿ ಆಗ್ತಿತ್ತು, ಬಿಸಿಲು ಬರೋದಕ್ಕೆ ಶುರುವಾಗಿ ಮಂಜಿನ್ನೂ ಜಾಸ್ತಿ ಆಗ್ತಿತ್ತು. ಬಟ್ಟೆಗಳನ್ನೆಲ್ಲ ಬೇಗ ಬೇಗ ಎಲ್ಲ ಒಣಗಾಕ್ಬಿಟ್ಟು ಆಮೇಲೆ ಮನೆ ಒರೆಸೋಣ ಅಂತ ಹೇಳಿ ನಾನು ಪ್ಲ್ಯಾನ್ ಮಾಡಿಕೊಂಡೆ. ಸೊ ಹಾಗೆಯೇ ಒಂಚೂರು ಹೊರಗಡೆ ಹೋಗಿ ಬರೋ ಕೆಲಸ ಇತ್ತು, ಹಾಗಾಗಿ ನಾನೇನು ಮಾಡಿದೆ ಅಂದರೆ ಬಟ್ಟೆಗಳೆಲ್ಲ ಬೇಗ ವಾಶ್ ಮಾಡಿಬಿಟ್ವಿ ಅಂತಂದರೆ ಒಂಥರ ಮತ್ತೆ ಮನೆಗೆ ಬಂದಿದ ತಕ್ಷಣ ಆ ಕೆಲಸ ನಮಗಿರೋದಿಲ್ಲ, ಬೇಗ ಬೇಗ ಎಲ್ಲನೂ ವಾಶ್ ಮಾಡಿ ಎತ್ತಿಟ್ಬಿಟ್ಟು ಒಣಗಾಕ್ಬಿಟ್ಟು ಆಮೇಲೆ ಬಂದಿದ ತಕ್ಷಣ ಬಟ್ಟೆಗಳನ್ನು ಮಡಚಿಡೋದಕ್ಕೆ ಕರೆಕ್ಟಾಗಿರುತ್ತೆ ಟೈಮ್ ಅಂತ ಹೇಳಿ ಎಲ್ಲನೂ ಒಣಗಾಗ್ತಾ ಇದ್ದೀನಿ. ಈ ಪ್ಲಾಸ್ಟಿಕ್ ಕ್ಲಿಪ್ಸು ಬಿಸಿಲಿಗೆ ಒಣಗಿ ಒಣಗಿ ಒಂದು 3-4 months ಕೂಡ ಬರಲ್ಲ, ಬಟ್ ಆದಷ್ಟು ಎತ್ತಿಡೋದಕ್ಕೆ ಟ್ರೈ ಮಾಡ್ತೀನಿ. ಏನೇ ಕವರಲ್ಲಿ ಹಾಕಿನೋ ಇಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಟರು ಕೂಡ ನಾವು ಬೆಳಗ್ಗೆ ಹಾಕೋ ಬಟ್ಟೆ ಮಧ್ಯಾಹ್ನವರೆಗೂ ಒಣಗೋದ್ರಿಂದ ಪ್ಲಾಸ್ಟಿಕ್ದು ಬಂದು ಬೇಗ ಕಿತ್ತೋಗ್ತಾ ಇದೆ. ಸ್ಟೀಲ್ದು ಯೂಸ್ ಮಾಡೋಣ ಅಂತಂದರೆ ಬಟ್ಟೆಗಳು ಬಂದು ತುಕ್ಕಿಡಿತವೆ, ಕಲರ್ ಚೇಂಜ್ ಆಗುತ್ತೆ, ವೈಟ್ ಕಲರ್ ಡ್ರೆಸ್ ಏನು ಮಾಡೋದು ಅಂತಲೇ ಗೊತ್ತಾಗಲಿಲ್ಲ. ಮರದ್ದನ್ನು ತರಬೇಕು ಅಂತ, ತುಂಬ ಲೂಸ್ ಲೂಸ್ ಆಗಿತ್ತು ಮರದ್ದು, ಹಾಗಾಗಿ ನಾನು ತರಲಿಲ್ಲ ಈ ಸಲ. ಒಳ್ಳೆ ಬ್ರ್ಯಾಂಡೆಡ್ ತೊಗೊಂಬರಬೇಕು ಕ್ಲಾತ್ ಕ್ಲಿಪ್ಸ್ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಎಲ್ಲಾದರೂ ಸಿಕ್ಕಿದ್ರೆ ತೊಗೋತೀನಿ, ಇಲ್ಲಾಂದರೆ ಆನ್ಲೈನಲ್ಲಿ ಪರ್ಚೇಸ್ ಮಾಡೋಣ ಅಂತಿದ್ದೀನಿ. ಯಾಕಂದರೆ ಇದೊಂದು ದೊಡ್ಡ ಪ್ರಾಬ್ಲಮ್, ಅದು ಹಾಕೋ ಟೈಮ್ಗೆ ಪಟ್ಟಂತ ಕಿತ್ತೋಗುತ್ತೆ. ಸೊ ನನ್ನ ಮಗ ಇದು ಹತ್ತತ್ರ ಒಂದು 20 kg ಬರುತ್ತೆ 2 ಕಂಬಿನೂ. ಸೊ ಅವಾಗವಾಗ ಬಂದು ಈ ವೆಯ್ಟ್ ಲಿಫ್ಟ್ ಮಾಡ್ತಿರ್ತಾನೆ, ಕೈ ಚೆನ್ನಾಗಿ ಸ್ಟ್ರಾಂಗ್ ಆಗುತ್ತೆ, ಸ್ಟ್ರೆಂಥನ್ ಆಗುತ್ತೆ ಅಂತ ನನಗೂ ಹೇಳ್ತಿದ್ದ. ನಾನು ಟ್ರೈ ಮಾಡಿದೆ, ಬಟ್ ನನಗೆ ಬೆಳಗ್ಗೆಯಿಂದ ಕೆಲಸ ಮಾಡಿ ನನಗೂ ಸಾಕಾಗ್ಬಿಟ್ಟಿತ್ತು. ಸೊ ನಾನು ಒಂದು ಸ್ವಲ್ಪ ಮಾಡೋಣ, ಆಯಿತು ಹುಡುಗ ಹೇಳ್ತಿದ್ದಾನಂತೇಳಿ ನಾನು ಟ್ರೈ ಮಾಡಿದೆ. ಬಟ್ ಅದೇನೋ ಗೊತ್ತಿಲ್ಲ, ಬೆಳಗ್ಗೆಯಿಂದ ಕೆಲಸ ಮಾಡಿದ್ದಕ್ಕೆ ಆರಾಮ ಅನ್ನಿಸ್ತು, ಜಾಸ್ತಿ ಏನು ತೂಕ ಅಂತ ಆಗಲಿಲ್ಲ. ಅವ್ನು ಬಂದು ಟಿಪ್ಸ್ ಹೇಳ್ಕೊಡ್ತಿದ್ದ, ಹಂಗೆ ಮಾಡು ಹಿಂಗೆ ಮಾಡು ಅಂತ. ಬಟ್ಟು ಕಷ್ಟ ಅದು, ಏನಿದ್ರೂ ಎಲ್ಲ ಟೈಮಲ್ಲೂ ನಾವು ಎನರ್ಜಿಯಾಗಿರೋಕ್ಕಾಗಲ್ಲ ಅಲ್ವಾ. ಸೊ ನನಗೆ ಒಂದು ಆಸೆ ಇದೆ, ಜಿಮ್ಮಿಗೆ ಹೋಗಬೇಕು, ಜಿಮ್ಗೆ ಹೋಗಬೇಕು. ನಾನು ನಮ್ಮ ಮತ್ತು ಹಸ್ಬೆಂಡ್ ಇಬ್ಬರು ಹೋಗಿ ವರ್ಕೌಟ್ಸ್ ಮಾಡಬೇಕು, ಹೆಲ್ದಿಯಾಗಿರಬೇಕು, ಫಿಟ್ಟಾಗಿರಬೇಕು ಅಂತ ಆಸೆ. ಬಟ್ ಮನೆಯವ್ರಿಗೆ ಮೊನ್ನೆನೂ ಹೇಳ್ತಿದ್ದೆ ನಾನು ವೆಯ್ಟ್ ಸ್ವಲ್ಪ ಲಾಸ್ ಆಗೋವರೆಗೂ ಹೋಗೋಣ ಅಂತ, ನೋಡೋಣ ಅವ್ರೇನು ಹೇಳ್ತಾರೋ.
ಸೊ ಹಾಗೆಯೇ ಫಸ್ಟು ಮನೆಗೆ ಹೋಗಿ ಮನೆ ಒರೆಸ್ಬಿಟ್ರೆ ನನಗೆಲ್ಲ ಕೆಲಸ ಮುಗಿಯತ್ತೆ, ಹಾಗೆಯೇ ದೇವಸ್ಥಾನಕ್ಕೆ ಹೋಗೋದಕ್ಕೆ ಸರೋಗುತ್ತೆ. ನಿಯರ್ ಬೈ ನಮ್ಮ ಊರಿನ ಪಕ್ಕನೇ ಒಂದು ಹಳ್ಳಿ ಇದೆ. ಸೊ ಅಲ್ಲಿ ತಿರುಮಲ ದೇವಸ್ಥಾನ ಟೆಂಪಲ್ ಇದೆ, ಅಲ್ಲಿ ಹೋಗಬೇಕು. 7:30 ಅಷ್ಟೊತ್ತಿಗೆ ನಾನು ಮನೆ ಒರೆಸೋದು ಕೂಡ ರೆಡಿ ಮಾಡ್ಕೊಂಬಿಟ್ಟೆ. ಮನೆ ಒರೆಸಿದ ತಕ್ಷಣ 8:00 ಅಷ್ಟೊತ್ತಿಗೆ ಮನೆ ಒರೆಸಿ ಮಕ್ಕಳಿಗೂ ರೆಡಿ ಮಾಡೋದು ಕಳಿಸ್ದೆ ನಾನು. ಸೊ ಬೇಗ ಬೇಗ ಮನೆ ಒರೆಸೋದು ಒಂದು ರೀತಿ ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಮನೆ ಎಲ್ಲನೂ ಹಾಸಿಗೆ ಎಲ್ಲ ಕ್ಲೀನ್ ಮಾಡಿ ಒರೆಸಿ ನೀಟಾಗಿ ಕ್ಲೀನಾಗಿ ನಾವು ಕೂಡ ಫ್ರೆಶ್ ಆಗಿದ್ವಿ ಅಂತಂದರೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ. ಯಾವಾಗಲೂ ನಿದ್ದೆ ಮುಖ ಹಾಕ್ಕೊಂಡು ಸಪ್ಪೆ ಮುಖ ಹಾಕ್ಕೊಂಡು ನಾವು ಮನೆಗಳಲ್ಲಿದ್ವಿ ಅಂದರೆ ಅಷ್ಟೊಂದು ಪಾಸಿಟಿವ್ ಎನರ್ಜಿ ಅಟ್ರ್ಯಾಕ್ಟ್ ಆಗಲ್ಲ. ಸೊ ಹಾಗಾಗಿ ಆದಷ್ಟು ಡೈಲಿ ಮನೆ ಒರೆಸೋದು, ನೀಟಾಗಿ ಫ್ರೆಶ್ ಆಗಿರೋದು, ಪೂಜೆ ಮಾಡೋದು ಈ ಥರ ರೂಢಿ ಮಾಡ್ಕೋಬೇಕು. ನಾನು ಜಾಸ್ತಿ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಆದಷ್ಟು ಬೇಗ ಮಾಡ್ಕೋತೀನಿ. ಒಂದು 8:30-9 ಒಳಗಡೆ ಎಲ್ಲ ಕೆಲಸ ಮುಗಿದಿರತ್ತೆ. ಒಂದು ವೇಳೆ ಮನೇಲೇ ಇದ್ದೀವಿ ಅಂತಂದರೆ 9:30 ಅಷ್ಟೊತ್ತಿಗೆ ಕೆಲಸ ಮುಗಿಯುತ್ತೆ. ಸೊ ಹಾಗೆಯೇ ಮೆಟ್ಲು ನೀಟಾಗಿ ನೀರು ಗುಡಿಸ್ಕೊಬಿಡೋಣ ಅಂತ ಗುಡಿಸಿದ್ದೀನಿ. ಯಾಕಂದರೆ ಸ್ಯಾರಿ ಹಾಕೋಬೇಕು ಅಂದ್ಕೊಂಡೆ. ಇನ್ನು ಸ್ಯಾರಿ ಹಾಕ್ಕೊಂಡು ಮೆಟ್ಲು ಮೇಲೆಲ್ಲನೂ ನಾನು ಬಂದೆ ಅಂದರೆ ಸ್ಯಾರಿ ಎಲ್ಲನೂ ನೆಂದೋಗುತ್ತೆ ಸ್ವಲ್ಪ ಸ್ವಲ್ಪ ಕಾಲ ಹತ್ರ. ದೇವಸ್ಥಾನಕ್ಕೆ ಹೋಗೋ ಏನೋ ಒಂಥರ ಅನಿಸುತ್ತೆ. ಹಾಗಾಗಿ ನಾನೇನು ಮಾಡಿದೆ ಅಂದರೆ ಎಲ್ಲ ನೀಟಾಗಿ ಗುಡಿಸ್ಕೊಂಬಿಡೋಣ. 2 days ಮಾತ್ರ ಈ ರೀತಿ ಗುಡಿಸ್ಕೊತೀನಿ, ಮಿಕ್ಕಿದ ದಿನ ಬರೀ ನೀರು ಹಾಕಿ ಬಿಟ್ಬಿಡ್ತೀನಿ. ಬಟ್ ಇಲ್ಲೊಂಚೂರು ಹಳ್ಳ ಥರ ಅನಿಸ್ತಿತ್ತು ಮನೆ ಕೆಳಗಡೆ, ಅದಕ್ಕೇ ಗುಡಿಸಿ ಬಿಟ್ಬಿಟ್ರೆ ನೀಟಾಗಿ ಒಂದು ಸ್ವಲ್ಪ ಬಿಸಿಲು ಬರ್ತಿದ್ದ ಹಾಗೆಯೇ ಡ್ರೈ ಆಗಿಬಿಡುತ್ತೆ. ಗಾಳಿಗೂ ಬಿಸಿಲಿಗೂ ಮೆಟ್ಲು ಬೇಗ ಡ್ರೈ ಆಗುತ್ತೆ, ಆಮೇಲೆ ನಾವು ಆರಾಮಾಗಿ ಓಡಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಕಸ ಗುಡಿಸ್ತಾ ಇದ್ದೀನಿ. ಸೊ ಗುಡಿಸಿದ್ದೆಲ್ಲ ಆಯಿತು ಅಂದರೆ ನೀರೆಲ್ಲನೂ ಗುಡಿಸ್ಬಿಟ್ಟು ನಾನು ಬಂದೀಗ ರೆಡಿ ಆಗಬೇಕು. ಮನೆಯವರು ರೆಡಿ ಆಗಿಬಿಟ್ರು, ನನಗೆ ಬಂದು ರೆಡಿ ಆಗಮ್ಮ ಅಂದರು. ಅವ್ರಿಗೆ ಬೇಗ ಟಿಫನ್ ಚಿತ್ರಾನ್ನ ಹಾಕ್ಕೊಟ್ಟು ಸ್ವಲ್ಪ ಸೊಪ್ಪಿನ ಸಾಂಬಾರೆಲ್ಲ ಹಾಕ್ಕೊಟ್ಬಿಟ್ಟು ಸ್ವಲ್ಪ 5 minutes ಆದರೂ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಬಿಟ್ಟೆ. ಯಾಕಂದರೆ ಬ್ರಿಸ್ಕಾಗಿ ಬೇಗ 4:45 ಗೆದ್ದು ಇಷ್ಟು ಬೇಗ ನಾನ್ ಸ್ಟಾಪಾಗಿ ಕೆಲಸ ಮಾಡ್ಕೊಳ್ಳೋದು ಅಂದರೆ ನಿಜವಾಗ್ಲೂ ಅದು ಮಾಡೋರಿಗೆ ಗೊತ್ತು ಅಲ್ವಾ, ಮನೆ ಕೆಲಸ ಅಂದರೆ ಸುಮ್ಮನೆ ಅಲ್ಲ. ಸೊ ಫೈನಲಿ ಈ ಸೀರೆನೇ ಹಾಕ್ಕೊಂಡೆ ನಾನು. ಬೇರೆ ಯಾವುದಾದ್ರೂ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಕದ್ರಿಗೆ ಹೋದಾಗ ಲಾಸ್ಟ್ ಈ ಸೀರೆ ಹಾಕ್ಕೊಂಡಿದ್ದು. ಸರಿ, ಇವತ್ತಿದೇ ಇರಲಿ ಅಂತ ಹೇಳಿ ಹಾಕ್ಕೊಂಡಿದ್ದಾಯಿತು. ಒಂದು ಸೈಡೇ ಪಿನ್ ಮಾಡಿದ್ದೀನಿ. ನನಗೆ ಪಿನ್ ಮಾಡ್ಕೊಳ್ಳೋಕ್ಕೂ ಕೂಡ ಟೈಮ್ ಇರಲಿಲ್ಲ, ಲೇಟ್ ಆಗಿಬಿಟ್ಟಿತ್ತು. ಮನೆಯವರು ಬೇರೆ ಹೊರಗೆ ಹೋಗಬೇಕಾಗಿತ್ತು, ಹಾಗಾಗಿ ಸಿಂಪಲಾಗಿ ರೆಡಿ ಆಯಿತು. ಮಕ್ಕಳು ಕೂಡ ಈ ಟೀ ಶರ್ಟ್ ಮೊನ್ನೆ ಹೊಸ ತಂದೆ ಅಂದಲ್ಲ, ಆ ಟೀ ಶರ್ಟ್ಗೆ ಪ್ಯಾಂಟನ್ನು ಹಾಕ್ಕೊಂಡು, ಅಂದರೆ ನಾನು ಹಾಫ್ ಪ್ಯಾಂಟ್ಸ್ ತಂದಿದ್ದೆ, ಫುಲ್ ಪ್ಯಾಂಟ್ ಕೊಟ್ಟೆ ಚಳಿ ಅಂಥೇಳಿ. ಸೊ ರೆಡಿ ಆಗಿತ್ತು, ಹೋಗ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಮನೆಗೆ 9:25 ಮನೆಗೆ ಬಂದುಬಿಟ್ವಿ ನಾವು. ಇವತ್ತೊಂದು ಸ್ವಲ್ಪ ಬೇಗನೆ ಎಲ್ಲ ಕೆಲಸ ಮುಗೀತು ಅಂತ ಹೇಳ್ಬೋದು. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.